ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪ್ರತಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಹಬ್ಬದ ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಹೂವಿನ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂಥವರು ಹಾಗೆಯೇ ಹೂವಿನ ಅಲಂಕಾರವನ್ನು ಬಹಳ ಸೊಗಸಾಗಿ ಮಾಡ್ತಾ ಬಂದಿರುವಂಥವರು ಡಿಎನ್ಆರ್ ಫ್ಲವರ್ಸ್ನ ನಾರಾಯಣ್ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟೇ ಆದರೂ ಹೂವಿನ ಅಲಂಕಾರ ಹೂವು ಆಗಲಿ ಆಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಅದಕ್ಕೆ ನಾನು ಹೇಳಿದೆ ಪೀಠಕ್ಕೆ ಸಮೇತ ಹಾಕ್ಬಿಡಪ್ಪ ಸಣ್ಣ ಹೂ ತರಲ್ಲ ನೀನು ದೊಡ್ಡ ಹೂ ತಂದೆ ಅಂತೀಯ ಅಂತ ಇರಲಿ 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 ಹಾಂ ಕೂತ್ಕೊಳ್ಳಿ ಬನ್ನಿ ಡಿ ಎನ್ ಆರ್ ಅಂತಲೇ ಹೇಳೋದು ನಾನು ನಾರಾಯಣಪ್ಪ ಹಾಂ ಇರಲಿ ಇರಲಿ ಭಗವತಿ ಒಳ್ಳೇದಾಗಲಿ ಮಗು ಏನೇನು ಹೆಸರು ಪ್ರಭಾವತಿ ಏನು ಓದ್ತಾ ಇದೆಯಮ್ಮ ಫಾರ್ಮಸಿ ಒಳ್ಳೇದಾಗಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ ಒಳ್ಳೆ ವಿದ್ಯಾವಂತಳಾಗು ಚೆನ್ನಾಗಿರಬೇಕು ನಾರಾಯಣಪ್ಪ ನಿಮ್ಮ ಭಾಗದಲ್ಲಿ ಅದು ಇವರು ಮನೆ ವಿಳಾಸ ಎಲ್ಲ ಹೇಳಿದ್ರು ಹೌದು ಗುರುಜಿ ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಹೌದು ಡಿ ಎನ್ ಆರ್ ಫ್ಲವರ್ಸ್ ಟಿ ವಿ ಎಸ್ ರೋಡ್ ನಿಯರ್ ವೇ ಬ್ರಿಡ್ಜ್ ಡಿ ಎನ್ ಆರ್ ಫ್ಲವರ್ಸ್ ಟಿ ವಿ ಎಸ್ ರೋಡ್ ವೇ ಬ್ರಿಡ್ಜ್ ಹತ್ತಿರ ದಾಸನಪುರ ಅತ್ತಿಬೆಲೆ ಆನೇಕಲ್ ತಾಲೂಕು ಟಿ ವಿ ಎಸ್ ರೋಡ್ ವೇ ಬ್ರಿಡ್ಜ್ ಹತ್ತಿರ ದಾಸನಪುರ ಅತ್ತಿಬೆಲೆ ಆನೇಕಲ್ ತಾಲೂಕು ಇಲ್ಲಿ ಕೂಡ ಡಿ ಎನ್ ಆರ್ ಫ್ಲವರ್ಸ್ನ ನಾರಾಯಣ್ ಅವರು ಅರ್ಶನ ಕುಂಕುಮವನ್ನು ವಿತರಿಸ್ತಾ ಇದ್ದಾರೆ ಹೆಣ್ಮಕ್ಕಳಿಗೆ ಇಲ್ಲಿ ಕೂಡ ನೀವು ಖಂಡಿತವಾಗಿಯೂ ಭಾಗವಹಿಸ್ಬೋದು ಸರಿ ಅಲ್ವಾ ವಿಳಾಸ ತೋಳ್ಮಗು ಇಬ್ಬರು ತೋಳಿ ಈಗ ನಿಮ್ಮ ಭಾಗದಲ್ಲಿ ಇಷ್ಟಕ್ಕೆ ಮುಂಚೆ ಕರೆ ಮಾಡಿದಂಥವ್ರು ಪಾಪ ಅವರು ಹೊಸೂರಿನಿಂದ ಕರೆ ಮಾಡಿದ್ರು ಅವರು ಅವರು ಹೊಸೂರಿನಿಂದ ಕರೆ ಮಾಡಿದವರು ತನ್ನ ಮಕ್ಕಳ ಸಂಬಂಧ ಆಗಲಿದ್ದಾರೆ ಇವತ್ತಿನ ಸಹ ನಾವು ಭಾಳ ಕಷ್ಟದಲ್ಲಿದ್ದೀವಿ ನಾವು ಬಹಳ ನೊಂದಿದ್ದೀವಿ ಅಂತ ಹೇಳ್ಕೊಂಡು ಅಂತಹ ಎಷ್ಟೋ ಜನ ತಂದೆ ತಾಯಂದಿದ್ದಾರೆ ಬರೀ ಅವರೊಬ್ಬರೇ ಅಂತಲ್ಲ ಸಾಕಷ್ಟು ಜನ ಇದ್ದಾರೆ ಎಲ್ಲರಿಗೂ ಜೊತೆಯಲ್ಲಿರ್ತಕ್ಕಂಥವನು ಮೇಲೆ ಭಗವಂತ ಒಬ್ಬ ಇದ್ದಾನೆ ಆತನ ಆಶೀರ್ವಾದ ಇರುತ್ತೆ ಇಲ್ಲಿ ಎಲ್ಲರಿಗೂ ಹೊಸೂರಿನೇ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ನಿಮಗೆ ಹತ್ತಿರ ಅನಿಸುತ್ತೆ ಆ ಭಾಗದಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಬಂದು ಅಲ್ಲಿ ಅರಶಿನ ಕುಂಕುಮವನ್ನು ತೆಗೆದುಕೊಳ್ಳಿ ಮಂಗಳ ದ್ರವ್ಯಗಳನ್ನು ತೆಗೆದುಕೊಳ್ಳಿ ಒಳ್ಳೆಯದಾಗಲಿ ಈ ವರ್ಷದ ಗೌರಿ ಗಣಪತಿ ಹಬ್ಬವನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಿ ಒಳ್ಳೆಯದಾಗಲಿ ನಾರಾಯಣಪ್ಪ ಇನ್ನೂ ನಿನ್ನ ಕೆಲಸ ಕಾರ್ಯಗಳು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಇದೇ ಥರ ಧಾರ್ಮಿಕವಾದ ಸೇವೆ ಸಾಕಷ್ಟು ಹೂವಿನ ಅಲಂಕಾರ ಮಾಡುವ ಸೇವೆ ನಿಮಗೆ ನಿರಂತರವಾಗಿ ಸಿಗಲಿ ನಿನ್ನ ಸೇವೆಗೆ ತಕ್ಕ ಪ್ರತಿಫಲನೂ ಭಗವತಿ ನಿಮಗೆ ಒದಗಿಸ್ತಿ ಅಲ್ವಮ್ಮ ಹೌದು ಖಂಡಿತ ಒಳ್ಳೆಯದಾಗಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೂ ಕೂಡ ಬಹಳ ಖುಷಿ ಆಯಿತು ಧನ್ಯವಾದಗಳು ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡ್ತಾನೆ ಹೌದು ಅಷ್ಟೇ ಹೂವಿನ ಒಂದು ವಿಶೇಷತೆಯನ್ನು ನೋಡಿಸ್ತಿರ್ತಾನೆ ಒಳ್ಳೆಯದಾಗಲಿ ತಾಯಿ ದೇವ್ರು ಚೆನ್ನಾಗಿ ಇಟ್ಟಲ್ಲಿ ನಿನ್ನೆ ಒಳ್ಳೆಯದಾಗಲಿ ಮಗು ಚೆನ್ನಾಗಿರಮ್ಮ ಒಳ್ಳೆಯದಾಗಲಿ ತಾಯಿ ಗುರುಜಿ ಈಗ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ರೆ ತಂತ್ರಸಾರ ತಿಳಿಸ್ತೀನಿ ನಿನ್ನ ತಂತ್ರಸಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ ಒಂಬತ್ತು ಬೇವಿನ ಎಲೆಗಳು ಒಂಬತ್ತು ಬೇವಿನ ಎಲೆಗಳನ್ನು ಅರಿಶಿಣದಲ್ಲಿ ಹಾಕಿರ್ತಕ್ಕಂತಹ ಎಲೆಯನ್ನು ಪೂರ್ವಾಭಿಮುಖವಾಗಿ ಕೂತು ಮನೆಯ ಮೇಲಿಟ್ಟು ಅದನ್ನು ನಿಮ್ಮ ಎಡಗೈ ಉಂಗ್ರದ ಬೆರಳಿಂದ ಒಂದೊಂದು ಎಲೆಗಳನ್ನು ಹಿಡಿದಿಟ್ಟು ಅದನ್ನು ಈ ತುಳಸಿ ಕಡ್ಡೆಯಿಂದ ಗಂಧವನ್ನು ಅದ್ದಿ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಅಂತ ಆ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಆ ಬರೆಯುವಂತಹ ವಿಧಾನ ಅದು ಪೂರ್ವಾಭಿಮುಖವಾಗಿರಬೇಕು ಜೊತೆಗೆ ಈ ಅನುಷ್ಠಾನವನ್ನು ಮಾಡುವವರು ಸಾಧ್ಯವಾದಷ್ಟು ಸಸ್ಯಾಹಾರಿ ಪದಾರ್ಥವೇ ಇವತ್ತು ತೆಗೆದುಕೊಳ್ಬೇಕು ಇದೊಂದು ಕಂಡೀಷನ್ ಇದೆ ಯಾಕೆಂದರೆ ನಾನು ಆ ಒಂದು ವಿಚಾರ ನಿಮಗೆ ಗಮನಕ್ಕೆ ತರಲಿಲ್ಲ ಅಂದರೆ ನೀವು ಮಾಡಿ ಅದರಿಂದ ಕೆಲಸ ಸಿದ್ಧಿ ಆಗದಿದ್ದಂಗೆ ಆಗಬಾರ್ದು ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು ನಾನು ಈ ಹಟ್ಟಿ ವಾಚ್ಮ್ಯಾನ್
ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.